ನಮಸ್ಕಾರ ವೀಕ್ಷಕರೇ, ನಾನು ಅಂಜನ್. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಸಿರಾ ದುರ್ಗಮ್ಮ ಸೇವಾ ಸಮಿತಿ ವತಿಯಿಂದ ಇಂದು ಚಾಮುಂಡೇಶ್ವರಿ ಜಯಂತ್ಯುತ್ಸವದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡಿದರು. ಚಾಮುಂಡೇಶ್ವರಿ ದೇವಿಯ ವಾರ್ಷಿಕೋತ್ಸವದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದುರ್ಗಮ್ಮ ಸೇವಾ ಸಮಿತಿ ಶಿರಾ ಇದರ ವತಿಯಿಂದ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಚಾಮುಂಡೇಶ್ವರಿ ದೇವಿಯ ವಾರ್ಷಿಕೋತ್ಸವದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದುರ್ಗಮ್ಮ ಸೇವಾ ಸಮಿತಿ ಶಿರಾ ಇದರ ವತಿಯಿಂದ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು. ಗ್ರಾಂಟ್ ಮನೆಯನ್ನು ನೀಡುತ್ತೇವೆ ಎಂದು ಎರಡು ಬಾರಿ ಜಿಪಿಎಸ್ ಅನ್ನ ಮಾಡಿ ಈಗ ಮನೆಯನ್ನು ನೀಡುವುದಿಲ್ಲ ಎಂದ ಬಡವನಹಳ್ಳಿ ಗ್ರಾಮ ಪಂಚಾಯಿತಿಯ ವಿರುದ್ಧ ಅಜ್ಜಿಯ ಆಕ್ರೋಶ. ಬಡವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ನಿರ್ಗತಿಕ ಅಜ್ಜಿಯೊಬ್ಬರು ಸರಕಾರದ ಯೋಜನೆಯಡಿ ತಾನು ಎಷ್ಟೋ ಅರ್ಜಿಗಳನ್ನು ಹಾಕಿದರೂ ತನಗೆ ಮನೆ ಕಲ್ಪಿಸಿಲ್ಲವೆಂದು ಹಾಗೂ ತನಗೆ ಗ್ರ್ಯಾಂಟ್ ಆದ ಮನೆಯನ್ನು ರದ್ದು ಮಾಡಿ ಆರ್ಡರ್ ಕಾಪಿ ಕೊಡಲು ನಿರಾಕರಿಸಿದ್ದಾರೆ ಎಂದು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕೀರ್ತಮ್ಮರವರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಮನೆ ಕೊಡ್ತೀವಿ ಅಂತ ಹೇಳಿ ಕರ್ಸಿರು, ಮೀಟಿಂಗಿಂದ ತಕೋದೆ, ಮಂಡಲ್ ಪಂಚಾಯತ್ಗೆ ತಕೋದೆ, ಈ GPS ಮಾಡಕ್ ಬಂದರು, GPS ಮಾಡ್ಕೊಂಡು ಹೋದ್ರು, ಕಂದಾಯ ಕಟ್ಟು ಅಂದರು, ಕಂದಾಯನೂ ಕಟ್ಟಿದೆ, ಮನೆ ಜಾಗ ಕೊಂಡ್ಕೊಂಡಿದ್ದೆ, ನಿನಗೆ ಜಾಗ ಇಲ್ಲ ಅಂತ ಶತಾಯಿಸಿದ್ರು, ಜಾಗನೂ ಕೊಂಡ್ಕೊಂಡೆ, ಈಗ 15 ವರ್ಷ ಈ ಗುಡ್ಲಾಗ ವಾಸ ಮಾಡ್ತೀನಿ, ನನಗೆ ಬಂದಿರೋ ಮನೆ ಕ್ಯಾನ್ಸಲ್ ಮಾಡ್ಯಾವ್ರಿ. ನನ್ನ ಗಂಡ 3 ಮದುವೆ ಆಗ್ಯಾವನೆ, ನನಗೆ ಇಟ್ಟು ಕಲ್ಲ ಬಟ್ಟೆ ಕೊಡಲ್ಲ, ನನಗೆ ಮಕ್ಕಳಿಲ್ಲ, ಯಾರು ನಾನು ವಿಚಾರಿಸೋರೇ ಇಲ್ಲ, ನನ್ನ ಯೋಗಕ್ಷೇಮ ನೋಡೋರೇ ಇಲ್ಲ, ನಾನು ಕೂಲಿ ಮಾಡಬೇಕು, ಜೀವನ ಸಾಗಿಸ್ಬೇಕು, ಇಂಥದ್ರೊಳಗೆ ನನಗೆ ಕೊಟ್ಟಿರೋ ಮನೆ ಕ್ಯಾನ್ಸಲ್ ಮಾಡಿರಿ, ನಾನು ಇರಬೇಕಾ ವಿಷ ಕುಡಿಬೇಕಾ ಹೇಳ್ರಿ. ಎಷ್ಟು ಸಾರಿ ಮನೆ ಆಗಿತ್ತು? ಎರಡನೇ ಸಾರಿ GPS ಮಾಡ್ಯಾವ್ರಿ. GPS ಆರು ಮನೆ ಕ್ಯಾನ್ಸಲ್ ಆಗಿತ್ತು? ಹಾಂ, GPS ಮಾಡಿನೂ ಮನೆ ಕೊಟ್ಟಿಲ್ಲ, ಇವಾಗ ಆರ್ಡರ್ ಕಾಪಿ ಕೊಡೋಕೆ ಹಿಂದೂ ಮುಂದೆ ನೋಡಿ ನೋಡಿ ಮೀನಾ ಮೀಷ ಹೇಳ್ಜಿ ನನಗೆ, ಇವತ್ತಾಗಲೇ ನೀನು ಮನೆ ಕೊಡಲ್ಲ ಅಂತ ಅನ್ಬೇಕಾದ್ರೆ ನಾನು ಇರಬೇಕಾ ವಿಷ ಕುಡಿಬೇಕಾ ಹೇಳಪ್ಪ. ನೀನೇನ ಅವ್ರ ಹೆಣ್ಣು ಗಂಡು ಎತ್ತಿಲ್ವೇನಣ್ಣಯ್ಯ, ನಾನು ನೋಡಿರು ಹೊಟ್ಟೆವ್ರಿ ಅಲ್ವೇ, ನನ್ನಂತೆ ಹೆಣ್ಮಕ್ಳಿಲ್ವೇ ಅವ್ರ ಮನೆಗೆ? ಅದೇ ಕೀರ್ತಮ್ಮನ್ನ ಕೇಳಿದ್ದೀನಿ, ಕೊಡಮ್ಮ ಮನೆ ನನಗೆ, ನೀನು ನನ್ನಂತೆ ಎಣ್ಣೆಂಗ್ಸು, ನನ್ನ ಪರಿಸ್ಥಿತಿ ನೋಡಿ ಮನೆ ಹಾಕ್ಸು ಅಂತ ಹೇಳಿದ್ದೀನಿ. ಬಡನಹಳ್ಳಿ ಪಂಚಾಯತಿ ಅಧ್ಯಕ್ಷ ಕೀರ್ತಮ್ಮ. ಹಾಂ, ಬಡನಹಳ್ಳಿ ಪಂಚಾಯತಿ ಅಧ್ಯಕ್ಷ ಕೀರ್ತಮ್ಮನ್ನೇ ಕೇಳಿದ್ದೀನಿ ಹೋಗಿ 2 ಸಾರಿನ. ಈಗ 3 ವರ್ಷದಿಂದಲೂ ನಂದು ಇದೇ ಆಟ, ಕೂಲಿ ಓದ್ದಿನ ಓದೆ, ಮನೆ ಕೊಡ್ತಾರೆ ಅಂದ್ರೆ ಅಲ್ಲಿಗೆ ಓದೆ, ಅಲ್ಲೇ ನಿಂತ್ಕೊಂಡೆ, ಬೈಗ್ ಮಾಡಿದೆ, ಮನೆಗೆ ಬಂದೆ. ಈ ಥರ ಮಾಡಿ ನಾನು ನೋಡಿ ಅಲ್ಲಿಗೂ ಹುಳ ಹುಟ್ಟಿಯಾವೆ ಗುಡ್ಲಾಗೆ, ಯಾತನ ಸ್ವರ್ಗ ಹುಟ್ಟಿದಾಗ ಎದ್ದಳೋದು, ಆ ನೀರಿನ ಟ್ಯಾಂಕಿಯಾಗ ಮನೆ ಕಮ್ಮದು. ಇದಕ್ಕೇನಾನ ನಾನು ಸುಳ್ಳು ಹೇಳಿರ ಸೂರ್ಯ ಕೈ ಎತ್ತಿ ಹೇಳ್ತೀನಿ, ನನಗೆ ಕೂಳುಟ್ಬೇಡಣ. ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ಬಿ ವಲಯದ ಹೋಬಳಿ ಮಠದ ಕ್ರೀಡಾಕೂಟವನ್ನು ಬಡವನಹಳ್ಳಿ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಆಯೋಜಿಸಲಾಯಿತು. ಇಂದು ಮಧುಗಿರಿ ತಾಲೂಕು ಬಡವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ದೊಡ್ಡೇರಿ ಹೋಬಳಿಯ ಬಿ ವಲಯದ ಹೋಬಳಿ ಮಠದ ಕ್ರೀಡಾಕೂಟವನ್ನು ಪ್ರೌಢಶಾಲಾ ಮೈದಾನ ಬಡವನಹಳ್ಳಿಯಲ್ಲಿ ಆಯೋಜಿಸಲಾಗಿತ್ತು. ಮಧುಗಿರಿ ಬಿಇಒ ನರಸಿಂಹಯ್ಯರವರು ಈ ಕ್ರೀಡಾಕೂಟದ ಬಗ್ಗೆ ಮಾತನಾಡಿದರು. ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದ. ಯಾಕಂದ್ರೆ ಕ್ರೀಡೆಗಳನ್ನು ನೆಚ್ಚಿಕೊಳ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಬಹಳ ತಾಳ್ಮೆ ಸಂಯಮ ಇರಬೇಕಾಗತ್ತೆ, ಮತ್ತೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಕೆಲಸ ಮಾಡಬೇಕಾಗತ್ತೆ, ನಿರ್ವಹಣೆ ಮಾಡಬೇಕಾಗತ್ತೆ. ಆ ನಿರ್ವಹಣೆ ಅನ್ನೋದು ಬಹಳಷ್ಟು ಕಷ್ಟಕರವಾದಂಥ ಕೆಲಸ ಆಗಿದೆ. ಹಾಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ನನ್ನ ದೈಹಿಕ ಶಿಕ್ಷಕರಲ್ಲಿ ಒಂದು ನನ್ನ ಮನವಿ ಅಂತಂದರೆ, ಆತ್ಮೀಯರೇ, ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ, ಈ ಒಂದು ಕ್ರೀಡೆಗಳಲ್ಲಿ ಯಾವುದೇ ವ್ಯತ್ಯಾಸಗಳು ಉಂಟಾಗದ ಹಾಗೆ, ಯಾವುದೇ ಸಮಸ್ಯೆಗಳು ಬರದ ಹಾಗೆ, ಯಾವ ಮಗು ಉತ್ತಮವಾದಂಥ ಆಟದಲ್ಲಿ ಭಾಗವಹಿಸುತ್ತೆ ಆ ಮಗುವಿಗೆ ಒಂದು ಉತ್ತಮವಾದಂಥ ಸ್ಥಾನವನ್ನು ನಾವು ನೀಡಬೇಕಾಗಿರುತ್ತೆ. ಹಾಗಾಗಿ ಯಾವುದೇ ತಾರತಮ್ಯವಿಲ್ಲದೆ
ನಿಷ್ಪಕ್ಷಪಾತವಾದಂತಹ ಒಂದು ತೀರ್ಪನ್ನ ನೀವು ದೊಡ್ಡೇರಿ ಹೋಬಳಿಯ ಬಿ ವಲಯದ ಪ್ರೌಢಶಾಲೆಯ ಕ್ರೀಡಾಪಟುಗಳಾದ ನಾವುಗಳು ಹೋಬಳಿ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ತೀರ್ಪುಗಾರರು ನೀಡುವ ತೀರ್ಪಿಗೆ ಹಾಗೂ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ಹೋಬಳಿ ತಾಲೂಕು ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತರುತ್ತೇವೆಂದು ಈ ದೊಡ್ಡೇರಿ ಹೋಬಳಿಯ ವ್ಯಾಪ್ತಿಗೆ ಸೇರಿದ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾಳೆ ಸಿರಾ ರಾಜಕಸ್ತೂರಿ ರಂಗಪ್ಪ ನಾಯಕರ ಕೋಟೆ ಆವರಣದಲ್ಲಿ ನಾಡದೊರೆ ರಾಜವೀರ ಮದಕರಿ ನಾಯಕರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 4/8/2018 ಶನಿವಾರ ಸಮಯ 11:30 ರಾಜಕಸ್ತೂರಿ ರಂಗಪ್ಪ ನಾಯಕರ ಕೋಟೆ ಆವರಣದಲ್ಲಿ ನಾಡದೊರೆ ರಾಜವೀರ ಮದಕರಿ ನಾಯಕರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಆಚರಿಸೋಣ, ನಾಡದೊರೆಗೆ ಗೌರವ ಸಮರ್ಪಣೆ ಮಾಡೋಣ. ಇಲ್ಲಿಗೆ ಶ್ರೀ ಟಿವಿ ವಾರ್ತಾ ಪ್ರಸಾರವನ್ನು ಮುಕ್ತಾಯ ಮಾಡೋಣ. ನೀವು ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.